ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿರುವಂತಹ ಸದ್ಗುರು ಸಿದ್ಧಾರೂಢ ಅಪ್ಪಂಗಳ ಪವಿತ್ರವಾಗಿರುವಂತಹ ಯೋಗ ಸಮಾಧಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇಂದು ಪವಿತ್ರವಾಗಿರುವಂತಹ ಈ ಭೂ ಕೈಲಾಸದ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿರುವಂತಹ ಭವ್ಯ ಸಮಾರಂಭ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳ ಅಮೃತ ಶಿಲೆಯ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನಿಮಿತ್ತವಾಗಿ ಹತ್ತು ಹಲವಾರು ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಈ ಭವ್ಯ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಎಲ್ಲ ಜಗದ್ಗುರು ಮಹಾಸನ್ನಿಧಾನಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಸೇರಿರುವಂತಹ ಎಲ್ಲ ಸಿದ್ಧಾರೂಢ ಸಂಪ್ರದಾಯದ ಇನ್ನುಳಿದ ಎಲ್ಲ ಪರಂಪರೆಯ ಹರಗು ಚರಮೂರ್ತಿಗಳಾಗಮಿಸಿದ್ದಾರೆ ಅವರೆಲ್ಲರಿಗೂ ಶರಣಗಳನ್ನು ಸಮರ್ಪಿಸಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಈ ಭವ್ಯವಾದಂತಹ ಮಹಾ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಶರಣ ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಅನಂತ ಶರಣು ಶರಣ. ಹುಬ್ಬಳ್ಳಿ ಸಿದ್ಧಾರೂಢರ ಈ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಒಂದು ಅಭೂತಪೂರ್ವಕವಾದಂತಹ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು. ಬಹುಶಃ ಈಗಾಗಲೇ ಮಾತನಾಡುವಂತಹ ಸಮಯದಲ್ಲಿ ನಮ್ಮ ವಿನಯ್ ಗುರುಜಿಯವರು ಒಂದು ಮಾತನ್ನ ಹೇಳಿದ್ರು, ಸಿದ್ಧಾರೂಢರು ಅಂತಂದ್ರೆ ಶಿವನ ಸ್ವರೂಪಿ ಅನ್ನುವಂಥದ್ದು. ಅಂತ ಶಿವನ ಸಾನ್ನಿಧ್ಯದಲ್ಲಿ ಇವತ್ತು ನಾಡಿನ ಅನೇಕ ಜಗದ್ಗುರು ಮಹಾಸನ್ನಿಧಿಯವರು ಅನೇಕ ಪೂಜ್ಯರು ಇಲ್ಲಿ ಸೇರಿ ಇಲ್ಲಿ ನಡೆಯುವಂತ ಈ ಸಮಾರಂಭದ ಭವ್ಯವಾದಂತ ದೃಶ್ಯ ಮತ್ತು ಇಲ್ಲಿ ಸೇರಿರುವಂತ ಭಕ್ತರ ಭಕ್ತಿ ಭಾವನೆಯ ಮಧ್ಯದಲ್ಲಿ ನಡೆದಂತ ಈ ಸಮಾರಂಭವನ್ನ ನೋಡಿದ್ರೆ ನಿಜವಾಗಿಯೂ ಕೂಡ ಕೈಲಾಸ ಅಲ್ಲಿದೆ ಇಲ್ಲಿದೆ ಅನ್ನೋದಕ್ಕಿಂತನೂ ಇವತ್ತು ಸಿದ್ಧಾರೂಢರ ಸಾನ್ನಿಧ್ಯದಲ್ಲಿ ಭೂಲೋಕದ ಕೈಲಾಸ ಎಲ್ಲಾದರೂ ಇದ್ರೆ ಅದು ಹುಬ್ಬಳ್ಳಿಯಲ್ಲಿ ಇದೆ ಅನ್ನೋ ಬಹಳ ಅರ್ಥಪೂರ್ಣವಾದಂತ ಸಮಾರಂಭ. ಇವತ್ತು ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ನಮ್ಮ ಮಧ್ಯದಲ್ಲಿಲ್ಲ. ಅವರು ಬಹಳಷ್ಟು ಈ ಸಮಾಜಕ್ಕೆ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡಿರುವಂತ ಒಬ್ಬ ಶ್ರೇಷ್ಠ ಸ್ವಾಮಿಗಳು. ಈ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ಪುಸ್ತಕದ ಮುಖಾಂತರ, ಸಾಹಿತ್ಯದ ಮುಖಾಂತರ, ಗ್ರಂಥಗಳ ಮುಖಾಂತರ ಈ ಸಮಾಜಕ್ಕೆ ನೀಡಿರುವಂತ ಒಂದು ಅಪಾರವಾಗಿರುವಂತ ಕೊಡುಗೆ ಇದೆಯಲ್ಲ, ಅದು ಅಳೆದು ಹೋಗುವಂಥದ್ದಲ್ಲ, ಅಳಕಿ ಹೋಗುವಂಥದ್ದಲ್ಲ. ಸೂರ್ಯ ಚಂದ್ರರು ಈ ಭೂಮಿ ತಲೆ ಮೇಲೆ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಶಿವಪುತ್ರ ಸ್ವಾಮಿಗಳು ಮಾಡಿರುವಂತ ಕಾರ್ಯ ಅದು ಜೀವಂತವಾಗಿ ಉಳಿತದೆ ಅನ್ನೋದಕ್ಕೆ ಇವತ್ತು ಈ ಗ್ರಂಥದ ಲೋಕಾರ್ಪಣೆ ನೋಡಿದಾಗ ಬಹಳ ಅದ್ಭುತವಾದಂತ ಕಾರ್ಯವನ್ನ ಮಾಡಿರ್ತಕ್ಕಂಥ ಶಿವಪುತ್ರ ಮಹಾಸ್ವಾಮಿಗಳು ಬಹಳ ಸರಳ ಸಜ್ಜನಿಕೆಯ ಒಬ್ಬ ಮಹಾಸ್ವಾಮಿಗಳು. ಸಣ್ಣ ವ್ಯಕ್ತಿ ಒಬ್ಬ ಕಾವಿಧಾರಿ ಬಂದರೂ ಕೂಡ ಅಷ್ಟೇ ಪ್ರೇಮದಿಂದ ಅಷ್ಟೇ ಪ್ರೀತಿಯಿಂದ ಕಂಡಂತವ್ರು. ಅವರಿಗೆ ಅಷ್ಟೇ ಸನ್ಮಾರ್ಗವನ್ನ ಹೇಳುವಂತ ಒಬ್ಬ ಶ್ರೇಷ್ಠ ಗುರುಗಳಂದ್ರೆ ಅದು ಶಿವಪುತ್ರ ಸ್ವಾಮಿಗಳು. ಯಾಕಂದ್ರೆ ನನ್ನ ಒಡನಾಟ ಅಷ್ಟೇ ಅಲ್ಲ, ನನ್ನ ಗುರುಗಳ ಜೊತೆನೂ ಅವರ ಬಹಳ ಅವಿನಾಭಾವ ಒಡನಾಟವನ್ನ ಇರ್ತಕ್ಕಂಥವ್ರು. ಅಂತ ಪರಮ ಪೂಜ್ಯರು ನನಗೆ ಈ ಮಠಕ್ಕೆ ನಾನು ಪೀಠಾಧ್ಯಕ್ಷನಾದ ನಂತರ ಬಹಳ ಸಲ ನನಗೆ ಅವರು ಕರೆದು ಸಮಾಜದ ವ್ಯವಸ್ಥೆ ಬಗ್ಗೆ ತಾವು ಹೇಗಿರಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನುವಂಥದ್ದು ಅನೇಕ ಮಾರ್ಗದರ್ಶನವನ್ನು ಅಂದರೆ ತಾಯಿಯ ಹೃದಯದ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಏನಿದೆ ಆ ಮಾರ್ಗದರ್ಶನವನ್ನು ಇವತ್ತು ಶಿವಪುತ್ರ ಸ್ವಾಮಿಗಳು ಅನೇಕ ಬಾರಿ ನನಗೆ ಹೇಳುವಂಥದ್ದು ನನ್ನ ಮೇಲೆ ಬಹಳ ಅಪಾರವಾಗಿರುವಂಥ ಒಂದು ಗೌರವವನ್ನು ಇಟ್ಕೊಂಡಿರುವಂಥ
ಅಂಥವ್ರನ್ನ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ನಾವು ಯಾವಾಗೂ ಕೂಡ ಒಂದು ಸಿದ್ಧಾರೂಢ ಸಂಪ್ರದಾಯದ ಒಂದು ಭವ್ಯ ಕಾರ್ಯಕ್ರಮ ನಡೀತು ಅಂದರೆ ಸಿದ್ಧಾರೂಢರು ಮಕ್ಕಳು ಅನ್ನುವಂಥ ಒಂದು ಭಾವನೆ. ಆ ಮೂರು ಗುರುಗಳನ್ನು ನಾವು ನೋಡುವಂಥದ್ದು ಬಹಳ ಕಡೆ ಇವತ್ತು ಸಿದ್ಧಾರೂಢ ಒಂದು ಕೀರ್ತಿ ಇವತ್ತು ದೇವಸ್ಥಾನಕ್ಕೆ ಬೆಳೆಸಬೇಕಾದ್ರೆ ಪ್ರಮುಖ ಒಂದು ಸ್ಥಾನದಲ್ಲಿ ನಿಂತುಕೊಂಡು ಇವತ್ತು ಇಷ್ಟೊಂದು ಕೀರ್ತಿ ಬೆಳೆಸಲಿಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಇವರು ಮೂರು ಮಂದಿ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಹೇಳುತ್ತೇನೆ.